ಪ್ರತಿ ಮೂರ್ ನಾಲ್ಕು ವರ್ಷಕ್ಕೆ ಒಂದು ಫಿಲಮ್ ಹಂಗ್ ರಿಲೀಸ್ ಆಗುತ್ತೆ. ಅದು ಸೊ 13-14 ಇಯರ್ಸ್ ಆದರೂ ಕೂಡ ಎಲ್ಲರ ಮೈಂಡ್ ಅಲ್ಲಿ ಇರುತ್ತೆ, ಎಲ್ಲರೂ ನೆನ್ಪಿಟ್ಟಿರ್ತಾರೆ. ಸೊ ಅದು ನಮ್ಮ ಹೃದಯದೊಳಗೆ ಮತ್ತೆ ಮೈಂಡ್ ಒಳಗಿಂದ ಎರೇಸ್ ಆಗೋದೇ ಇಲ್ಲ. ಸೊ ಅಂತ ಮೂವಿ ಒಂದು ಇವಾಗ ರಿಲೀಸ್ ಆಗಿದೆ, ಮೇಜರ್ ಮೂವಿ ಅಂತ. ಸೊ ಒರಿಜಿನಲ್ ರಿಲೀಸ್ ಇರೋದು 3 June 2022ಗೆ, ಆದರೆ ಟೀಮು ಮೇಜರ್ ಮೂವಿ ಟೀಮ್ಗಳು ಸೊ ಒಂದು ಸ್ಪೆಷಲ್ ಸ್ಕ್ರೀನಿಂಗ್ ಅಂತ ಮಾಡ್ತಾರೆ. ಸೊ ಅದನ್ನು ಒಂದು ದಿನದ ಮುಂಚೆನೇ ಎಲ್ರಿಗೂ ತೋರಿಸ್ತಾರೆ. ಸೊ ಈ ಸ್ಕ್ರೀನಿಂಗು ಫ್ರೀ ಇತ್ತು, ಫ್ರೀ ಆಫ್ ಕಾಸ್ಟ್ ಇತ್ತು, ಲೈಕ್ ಫ್ರೀಯಾಗಿ ಹೋಗಿ ಸ್ಕ್ರೀನಲ್ಲಿ ನೋಡ್ಕೊಂಡು ಥಿಯೇಟರ್ಸ್ ನೋಡ್ಕೊಂಡು ಬರ್ಬೋದಿತ್ತು. ಸೊ ಅದಕ್ಕಂತ ಹೋಗಿದ್ದೆ ನಾನು. ಸೊ ನೋಡಿ ಒಂದು ದಿನದ ಮುಂಚೆನೇ ಸ್ವಲ್ಪ ಮೂವಿ ನೋಡಿದ್ದೀನಿ. ಸೊ ಅದನ್ನ ರಿವ್ಯೂ ಮಾಡಕ್ಕೆ ಹೊರಟಿದ್ದೀನಿ ಇವಾಗ. ಲೈಕ್ ಮೂವಿ ನೋಡ್ಬೇಕಾದ್ರೆ ಅಂತೂ ಲೈಕ್ ನನಗೆ ಎಷ್ಟು ಎಮೋಷ್ನಲ್ ಆದೆ ಅಂದರೆ ಭಾಳ ಅಂದರೆ ಭಾಳ ಸೂಪರ್ ಆಗಿತ್ತು ಮೂವಿ. ಯಾಕಂದರೆ ಈ ಥರ ಮೂವಿ ಭಾಳ ರೇರ್ಲಿ ರಿಲೀಸ್ ಆಗ್ತವೆ. ಲೈಕ್ ಭಾಳ ವರ್ಷ ಕಾಯಬೇಕಿಂತ ಮೂವಿ ಒಂದು ರಿಲೀಸ್ ಆಗಕ್ಕೆ. ಈ ಮೂವಿ ಲೈಕ್ ಇದು ಮೂವಿ ಅನ್ಸಲ್ಲ, ಒಂದು ಸೋಲ್ಜರಿನ ಕತೆ. ಸೊ ಒಬ್ಬ ಸೋಲ್ಜರ್ ಎಷ್ಟು ಸ್ಯಾಕ್ರಿಫೈಸಸ್ ಮಾಡ್ತಾರೆ, ಎಷ್ಟು ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಅವ್ರ ಮೇಲೆ. ಲೈಕ್ ನಾವಿಲ್ಲಿ ಆರಾಮಾಗಿರ್ತೀವಿ ಆದರೆ ಅವರಲ್ಲಿ ಎಷ್ಟು ಕಷ್ಟಪಟ್ಟು ಹೋರಾಡ್ತಾರೆ ಅಂತ ಒಂದು ಫೀಲ್ ಇರುತ್ತಲ್ಲ ನಮಗೆ, ಲೈಕ್ ತೋರಿಸ್ತಾರೆ ಮೂವಿ ಒಳಗೆ. I'm gonna get inside the next wing and go to the space needle. I was smoking on OG, it is for me, it's medicinal. 26/11 ಅಟ್ಯಾಕ್ ಇಂದ ಮೂವಿ ಶುರು ಆಗುತ್ತೆ. ಅಟ್ಯಾಕ್ ಮುಂಬೈಲೇ ಆದರೂ ಕೂಡ ಇಡೀ ದೇಶನೇ ಹೆದರುತ್ತೆ, ಅಲ್ಲಾಡ್ ಹೋಗಿರುತ್ತೆ. ಲೈಕ್ ಫಸ್ಟ್ ಟೈಮ್ ಇಡೀ ನಮ್ಮ ಮನೇಲೆ ನಮ್ಗೆ ಇರೋಕ್ಕೆ ಭಯ ಆಗಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಆದರೆ ಈ ಮೂವಿ ಇರೋದು ಭಯ ಪಡ್ಸೋಕ್ಕಲ್ಲ, ಲೈಕ್ ಇರೋ ಭಯನ ಹೋಗ್ಸೋಕ್ಕೆ. ಮೇಜರ್ ಸಂದೀಪ್ ಉನ್ನಿ ಕೃಷ್ಣನ್ ಈ ಹೆಸರು ನೀವು ಕೇಳಿರ್ತೀರ. 26/11 ಅಥವಾ ಮುಂಬೈ ಅಟ್ಯಾಕ್ಸ್ನಲ್ಲಿ ಸೇವ್ ಮಾಡೋ ಒಂದು ಬಹಳಷ್ಟು ಕೊಡುಗೆ, ಬಹಳ ಹೆಲ್ಪ್ ಮಾಡೋ ಕೊಡುಗೆ ಇವ್ರಿಗೂ ಕೂಡ ಹೋಗುತ್ತೆ. ಈ ಮೂವಿ ನೋಡಿದ ತಕ್ಷಣ ನಾನು ಗ್ಯಾರಂಟಿ ನಿಮಗೆ ಕೊಡ್ತೀನಿ, ಸಂದೀಪ್ ಸರ್ನ ಫ್ಯಾನ್ ಆಗ್ತೀರಾ ನೀವು. ಮನಸ್ಸಿಂದ ಪ್ರೀತಿ ಮಾಡೋ ಒಂದು ಹುಡುಗಿ, ಲೈಕ್ ಅವ್ರಿಗಿಂತ ಭಾಳ ನಮ್ಮನ್ನು ಪ್ರೀತಿಸೋ ಪೇರೆಂಟ್ಸು, ಅವ್ರನ್ನೆಲ್ಲನೂ ಮರೆತು ಲೈಕ್ ಅವ್ರದೇ ಆಗ ಒಂದು ಡ್ಯೂಟೀಸ್ನ ರೆಸ್ಪಾನ್ಸಿಬಿಲಿಟೀಸ್ನ ತೊಗೊಂಡು ಡ್ಯೂಟಿ ಮಾಡೋಕ್ಕೆ ಹೋಗಬೇಕು. ಸಂದೀಪ್ ಸರ್ ಇವನ್ನೆಲ್ಲ ಮರ್ತ್ಬಿಟ್ಟು ಅಟ್ಯಾಚ್ಮೆಂಟ್ನ ತ್ಯಾಗ ಮಾಡಿಬಿಟ್ಟು ಲೈಕ್ ಅವ್ರ ಎಲ್ಲ ಪ್ರಯಾರಿಟೀಸ್ ಕೂಡ ಲೈಕ್ ಅವ್ರ ಡ್ಯೂಟಿಗೆ ಕೊಡಬೇಕು. ಇದನ್ನೆಲ್ಲ ಭಾಳ ಕಷ್ಟ ಆಗುತ್ತೆ, ಮಾಡೋಕ್ಕಾಗಲ್ಲ. ಪ್ರತಿಯೊಬ್ಬ ಸೋಲ್ಜರ್ಸು ಕೂಡ ಇದನ್ನು ಮಾಡ್ತಾರೆ. ಲೈಕ್ ಅವರ ಪರ್ಸ್ನಲ್ ಲೈಫ್ ಆಗಿರ್ಬೋದು, ಲೈಕ್ ತುಂಬ ಫ್ಯಾಮಿಲಿ ಅಟ್ಯಾಚ್ಮೆಂಟ್ಸ್ ಎಲ್ಲ ಮರ್ತ್ಬಿಟ್ಟು ಅವರು ತಮ್ಮ ಪ್ರಯಾರಿಟೀಸ್ನ ದೇಶಕ್ಕೋಸ್ಕರ ಕೊಡ್ತಾರೆ. ಮೂವಿ ತುಂಬ ಎಂಟರ್ಟೈನಿಂಗ್ ಇದೆ, ಬೋರ್ ಆಗಲ್ಲ ಎಲ್ಲೂ. ತುಂಬ ಅಂದರೆ ತುಂಬ ಲೈಕ್ ನೀವು ನೋಡೋದಕ್ಕಿಂತ ಭಾಳ ಫೀಲ್ ಮಾಡ್ಕೊತೀರ ಮೂವಿನ. ಈ ಮೂವಿಯೊಳಗೆ ತೋರಿಸಿದರೆ ಪರ್ಸ್ನಲ್ ಲೈಫ್ ಸಂದೀಪ್ ಸರ್ ಅವ್ರದ್ದು, ಲೈಕ್ ಅವ್ರದ್ದು ಹೇಗಿತ್ತು, ಅವ್ರು ಏನು ಮಾಡ್ತಾರೆ, ಏನು ಮಾಡಿದ್ರು, ಯಾಕೆ ಮಾಡ್ತಾರೆ, ಎಲ್ಲ ರೀಸನ್ಸು ಕೂಡ ಬ್ಯೂಟಿಫುಲ್ಲಿನ ಪೋರ್ಟ್ರೇ ಮಾಡಿದ್ದಾರೆ. ಸಂದೀಪ್ ಟು ಮೇಜರ್ ಈ ಮೂವಿಯೊಳಗೆ ನಮಗೆ ಜರ್ನಿನ ತೋರಿಸಿದ್ದಾರೆ. ಪ್ರೊಫೆಷನಲ್ ಲೈಫ್ ಕೂಡ ಹೋಗ್ತಾ ಇರುತ್ತೆ, ಹಾಗೆ ಬ್ಯಾಕ್ಗ್ರೌಂಡಲ್ಲಿ ಪರ್ಸ್ನಲ್ ಲೈಫ್ ಕೂಡ ನಮಗೆ ತಿಳ್ಕೊತಾ ಹೋಗ್ತೀವಿ, ತೋರಿಸ್ತಾ ಹೋಗ್ತಾರೆ, ಪೋರ್ಟ್ರೇ ಮಾಡ್ತಾ ಹೋಗ್ತಿರ್ತಾರೆ. ಬೆಸ್ಟ್ ಪಾರ್ಟ್ ವಾಸ್ ಕ್ಲೈಮ್ಯಾಕ್ಸ್, ಗೂಸ್ ಬಂಪ್ಸ್ ಬಂದ್ಬಿಡ್ತು ನನಗೆ ಆ ಸೀನ್ಗಳು ನೋಡಿ. ಲೈಕ್ ಆ ಪ್ಲಾನಿಂಗು ಪ್ಲಾಟಿಂಗು ನೋಡಿ ಈ ಥರನೂ ಆಗುತ್ತಾ ಮೂವಿಯೊಳಗೆ ಅಂತ ಅನ್ನೋಕ್ಕೆ ಶುರುವಾಯಿತು. ಲೈಕ್ ಭಾಳಷ್ಟು ಭಾಳ ಆ್ಯಕ್ಷನಿಂದ ತುಂಬಿಕೊಂಡಿದೆ ಈ ಮೂವಿ. ಲೈಕ್ ಯೂಸ್ಲೆಸ್ ಆ್ಯಕ್ಷನ್ ಅಲ್ಲ, ಲೈಕ್ ಸುಮ್ಮನೆ ಹೊಡೆದಾಡೋದು ಆ ಥರ ಅಲ್ಲ. ಲೈಕ್ ಪ್ರತಿಯೊಂದು ಗನ್ ಶಾಟ್ಸ್, ವೂಂಡ್ಸ್ ಆಗಿರ್ಬೋದು, ಗನ್ ಶಾಟ್ಸ್ ಆಗಿರ್ಬೋದು, ಎಲ್ಲ ಪ್ಲ್ಯಾನ್ ಮಾಡಿ ಇನ್ನ ಎಕ್ಸಿಕ್ಯೂಟ್ ಮಾಡ್ತಾರೆ. ಲೈಕ್ ಆ ಪ್ಲಾನಿಂಗು ಪ್ಲಾಟಿಂಗ್ ಇರುತ್ತಲ್ಲ, ಅದು ನಿಮಗೆ ಯೋಚನೆ ಕೂಡ ಮಾಡೋಕ್ಕಾಗಲ್ಲ, ಈ ಥರನೂ ಮಾಡ್ಬೋದು. ಅದು ತುಂಬ ಅಂದರೆ ತುಂಬ ಸೂಪರಾಗಿ ತೋರಿಸಿದ್ದಾರೆ ಈ ಮೂವಿ ಒಳಗೆ. ಟಿ ವಿ ನ್ಯೂಸ್ ಚಾನಲ್ಸ್ ಆಗಿರ್ಬೋದು, ಟಿ ವಿ ಮೀಡಿಯಾ ಆಗಿರ್ಬೋದು, ಅವರು ಹೇಗೆ ಅವ್ರ ಕ್ಯಾರೆಕ್ಟರ್ ಹೇಗಿದೆ, ಲೈಕ್ ಅವ್ರು ಒಳ್ಳೇದು ಮಾಡ್ತಾರೆ ದೇಶಕ್ಕೆ ಅಥವಾ ಅವರಿಗೆ ಒಳ್ಳೇದು ಮಾಡ್ಕೊತಾರ, ದುಡ್ಡಿಗೆ ಬಿದ್ದಿದಾರ, ಲೈಕ್ ಇದನ್ನು ಕೂಡ ನಿಮಗೆ ಇಂಟ್ರೆಸ್ಟ್ ಮಾಡ್ತಾ ಹೋಗುತ್ತೆ ಕ್ಲೈಮ್ಯಾಕ್ಸ್ ಒಳಗೆ. ಈ ಮೂವಿಯೊಳಗೆ ಏನು ಕಾಂಪ್ಲಿಕೇಶನ್ಸ್ ಇಲ್ಲ, ಡೈರೆಕ್ಟಾಗಿ ಸಿಂಪಲ್ ಆಗಿ ಇಟ್ಟಿದ್ದಾರೆ ಸ್ಟೋರಿನ. ಆ ಸಿಂಪಲ್ ಸ್ಟೋರಿನ ಕೂಡ ಎಷ್ಟು ಸೂಪರಾಗಿ ತೋರಿಸ್ತಾರೆ ಅಂದರೆ ಹ್ಯಾಟ್ಸ್ ಆಫ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ ಡೈರೆಕ್ಷನ್ನು, ಲೈಕ್ ಆ್ಯಕ್ಟಿಂಗು, ಆ ಸ್ಕ್ರೀನ್ ಪ್ಲೇ ತುಂಬ ಅಂದರೆ ತುಂಬ ಭಾಳ ಸ್ಯಾಟಿಸ್ಫೈಯಿಂಗ್ ಇತ್ತು ನೋಡೋಕ್ಕೆ, ಕಣ್ಣಿಗೆ ಒಂಥರ ವರ್ತ್ ಅನ್ನಿಸ್ತು ನನಗೆ. ಮೂವಿ ಫಿನಿಶ್ ಆದಮೇಲಂತೂ ಆ ಎಮೋಷ್ನಲಿ ಕಣ್ಣಲ್ಲಿ ನೀರು ತುಂಬಿಕೊಂಡಿರ್ತಾರೆ ಅಥವಾ ಎದ್ದೆ ಸರಿ ಹೊಡಿತಾರೆ, ಎಡ್ರಲ್ಲೊಂದಂತೂ ಮಾಡೇ ಮಾಡ್ತಾರೆ. ಸುಮ್ಮನೆ ಅಂತೂ ಎದ್ದು ಬರಲ್ಲ, ಯಾಕಂದರೆ ಈ ಮೂವಿ ಆ ಥರ ಇಲ್ಲ. ಬಹಳ ಫೀಲ್ ಗುಡ್ ಮೂವಿ ಇದಂತೂ. ಈ ಮೂವಿ ಎಷ್ಟು ಸಖತ್ತಾಗಿದೆ ಅಂದರೆ ಲೈಕ್ ಬಹಳಷ್ಟು ಮೇಜರ್ ಕ್ರೆಡಿಟ್ ಹೋಗುತ್ತೆ ಆದಿ ವಿಶೇಷ್ ಲೀಡ್ ರೋಲಿಗೆ. ಲೈಕ್ ಓ ಮೈ ಗಾಡ್, ವಾಟ್ ಅ ಪರ್ಫಾರ್ಮರ್ ಮ್ಯಾನ್, ವಾಟ್ ಅ ಟ್ಯಾಲೆಂಟೆಡ್ ಆ್ಯಕ್ಟರ್. ತುಂಬ ಅಂದರೆ ತುಂಬ ಸಖತ್ತಾಗಿತ್ತು ಆ್ಯಕ್ಟಿಂಗ್ ಮಾತ್ರ. ಲೈಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ ಪ್ರತಿಯೊಂದು ಆ್ಯಕ್ಟಿಂಗು, ಆ್ಯಕ್ಷನ್ ಸೀನ್ಸು, ರೊಮ್ಯಾಂಟಿಕ್ ಸೀನ್ಸು, ಲೈಕ್ ಎಮೋಷ್ನಲ್ಲು ಬ್ಯಾಕ್ಗ್ರೌಂಡ್ ಸ್ಟೋರಿ, ಪ್ರತಿಯೊಂದು ಕೂಡ ಲೈಕ್ ಎಮೋಷ್ನಲಿ ಕನೆಕ್ಟ್ ಆಗ್ತೀವಲ್ಲ, ಆ ಆ್ಯಕ್ಟಿಂಗ್ ಅಷ್ಟು ಚೆನ್ನಾಗಿದೆ ಅದಕ್ಕೆ ಅಷ್ಟು ಕನೆಕ್ಟ್ ಆಗ್ತೀವಿ ನಾವು. ಒಬ್ಬ ಸೋಲ್ಜರ್ ಒಂದು ರಿಯಲ್ ಪವರ್ ಈ ಮೂವಿಯೊಳಗೆ ನಮಗೆ ಪೋರ್ಟ್ರೇ ಮಾಡಿದ್ದಾರೆ. ಲೈಕ್ ಒಬ್ಬ ಸೋಲ್ಜರ್ ಹೆಂಗೆ ಬರೀ ನಾರ್ಮಲ್ ಆಗಿ ಮಾತಾಡ್ತೀವಲ್ಲ ಆ ಥರಲ್ಲ, ಅವ್ರ ರಿಯಲ್ ಸ್ಟೋರಿ, ರಿಯಲ್ ಸ್ಟ್ರಗಲ್ನೆಸ್ಸು, ಎಷ್ಟು ಕಷ್ಟಪಡಬೇಕು. ಲೈಕ್ ಅವ್ರ ಪವರ್ ಇರುತ್ತಲ್ಲ, ಯೂನಿಫಾರ್ಮ್ ಹಾಕೊಂಡಿದ ತಕ್ಷಣ ಒಂದು ಜೋಶು, ಒಂದು ಬರುತ್ತಲ್ಲ, ಲೈಕ್ ಅದಂತೂ ಮೂವಿಯೊಳಗೆ ತುಂಬ ತೋರಿಸಿದ್ದಾರೆ. ಗೂಸ್ ಬಂಪ್ಸ್ ಅಂತೂ ನಿಮಗೆ ಥ್ರೋಟ್ ದ ಮೂವಿ ಬರ್ತಾನೆ ಇರುತ್ತೆ. ಡೈರೆಕ್ಷನ್ ಒಂದು ಯಾವುದೋ ಸೂಪರ್. ಯಾಕಂದರೆ ನಮ್ಮದು ಓನ್ಲಿ ಸೋಲ್ಜರ್ ಲೈಫ್ ತೋರಿಸಿಲ್ಲ ನಮಗೆ, ಒಬ್ಬ ಸೋಲ್ಜರಲ್ಲಿ ಇರೋ ಪರ್ಸ್ನಲ್ ಲೈಫ್ ಆಗಿರ್ಬೋದು, ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಪರ್ಸ್ನಲ್ ಹ್ಯಾಬಿಟ್ಸು, ಪರ್ಸ್ನಲ್ ಟ್ರಾಮಾ ಏನೇ ಇರ್ಬೋದು ಅದನ್ನು ನಮಗೆ ತೋರಿಸಿದ್ದಾರೆ. ಬರೀ ಒಂದು ಸೋಲ್ಜರಿಂದು ಆ್ಯಕ್ಷನ್ ಆಗಿರ್ಬೋದು, ವಾರ್ ಸೀನ್ಸ್ ಆಗಿರ್ಬೋದು ಅಷ್ಟೇ ತೋರಿಸಿಲ್ಲ, ತುಂಬ ಅಂದರೆ ತುಂಬ ಪರ್ಸ್ನಲ್ ಲೈಫು ಕೂಡ ಟಾರ್ಗೆಟ್ ಮಾಡಿದ್ದಾರೆ. ಸೊ ಬೇರೆ ಕ್ಯಾರೆಕ್ಟರ್ಸ್ ಬಗ್ಗೆ ಮಾತಾಡೋದಾದರೆ, ಬೇರೆ ಕ್ಯಾರೆಕ್ಟರ್ಸ್ ಕೂಡ ಈ ಮೂವಿಗೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಇಂಟ್ರೆಸ್ಟಿಂಗ್ ರೋಲ್ಸ್ ಕೂಡ ಇದ್ದಾವೆ. ಅಪ್ಪ ಲೈಕ್ ಸೋಲ್ಜರ್ ಅವ್ರ ಅಪ್ಪ ಅಮ್ಮ ಅವರ ಮಗಂದು ಸಾವಿನ ಕಥೆನೇ, ಲೈಕ್ ಸ್ವಂತ ಮಗಂದು ಸಾವಿನ ಕಥೆನೇ ಹೇಳೋದು ತುಂಬ ಕಷ್ಟ, ತುಂಬ ನ್ಯಾಚುರಲ್ ಆಗಿ ತೋರಿಸಿದ್ದಾರೆ. ಮತ್ತು ಒಂದು ಶೋಭಿತಾ ಅಂತ ಒಂದು ಸಸ್ಪೆನ್ಸ್ ಕ್ಯಾರೆಕ್ಟರ್ ಕೂಡ ಇದೆ. ಈ ಕ್ಯಾರೆಕ್ಟರಿಂದ ಮೂವಿಯೊಳಗೆ ತುಂಬ ಸಸ್ಪೆನ್ಸ್ ಅಂತ ತೋರಿಸಿದ್ದಾರೆ, ಲೈಕ್ ಏನಾಗ್ಬೋದು ಮುಂದೆ, ಈ ಕ್ಯಾರೆಕ್ಟರ್ ಹೇಗಿದೆ ಅಂತ ನಿಮಗೆ ಮೂವಿ ನೋಡಿದ ತಕ್ಷಣ ಗೊತ್ತಾಗೋದು. ಸೊ ಈ ಮೇಜರ್ ಮೂವಿದು ಮೇಜರ್ ಟಾರ್ಗೆಟ್ ಏನಂದರೆ, ಲೈಕ್
ಇದು ಅದು ಇದೆ. ಆದರೆ ಅದಕ್ಕಿಂತ ಭಾಳ ಈ ಮೂವಿ ಸ್ಟೋರಿನ ಎಲ್ಲರ ಬಾಯಲ್ಲೂ ಬರಬೇಕು, ಲೈಕ್ ಎಲ್ಲರದು ಮೇಜರ್ ಸ್ಟೋರಿ ಅವ್ರದ್ದು ಸಂದೀಪ್ ಸರ್ ಅವ್ರದ್ದು ಸ್ಟೋರಿ ಗೊತ್ತಾಗಬೇಕು ಅಂತ ಮೇಜರ್ ಟಾರ್ಗೆಟೇ ಇದು, ನಾವು ಟಾರ್ಗೆಟ್ ಇದು. ಈ ಮೂವಿ ಏನು ಕಮ್ಮಿ ಇಲ್ಲ, ರೊಮ್ಯಾನ್ಸು, ಆ್ಯಕ್ಷನ್ನು, ಡ್ರಾಮಾ ಎಲ್ಲನೂ ಕೂಡ ಬರ್ಬರಿಕೆ ತುಂಬ ತುಂಬ ಇದ್ದಾವೆ. ಲೈಕ್ ಇಷ್ಟು ಪವರ್ಫುಲ್ ರೈಟಿಂಗ್ ನಾನು ನೋಡಿರಲಿಲ್ಲ ಯಾವುದೇ ಮೂವಿ ಹೇಳೋ ಕೂಡ. ಇದು ತುಂಬ ಒಂದು ಮನಸ್ಸಲ್ಲೇ ಹೋಗ್ಬಿಡೋವಂಥ ಒಂದು ಮೂವಿ ರಿಲೀಸ್ ಆಗಿದೆ. ಸೊ ನಾನು ಈ ಮೂವಿ ಕೊಡ್ತೀನಿ ಔಟ್ ಆಫ್ 4 5 ಔಟ್ ಆಫ್ 5 ಸ್ಟಾರ್ಸ್. ಸೊ ದಿಸ್ ವಾಸ್ ಮೈ ರಿವ್ಯೂ, ಈ ಮೂವಿನ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾರೆ, ಇವನ್ನ ಮುಗಿಸ್ತಾ ಇದ್ದೀನಿ. ಸೊ ನಾನು ನಿಮ್ಗೆ ಸಿಗ್ತೀನಿ ಬೇರೆ ವೀಡಿಯೋ. ಸೊ ವೀಡಿಯೋ ಶೇರ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ. ಯಾರಾದರೂ ಬೇರೆ ವೀಡಿಯೋ ಮಾಡ್ಕೊಂಡು ಟಾಪಿಕ್ ಜೊತೆ ನಿಮ್ಗೆ ಬರ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.